ಇನ್ನು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕೆ ಈ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ ಕಾರ್ಯಾಚರಣೆಯನ್ನ ನಿಲ್ಲಿಸಬಹುದಿತ್ತು, ಒಂದೇ ನಿಮಿಷದಲ್ಲಿ ತೆರವು ತಡೆಯಬಹುದಿತ್ತು. ಈಗ ಬಿಜೆಪಿಯ ಮತ್ತೊಂದು ಅಂಗಸಂಸ್ಥೆಯ ಮೂಲಕ ಪ್ರತಿಭಟನೆ ನಡೆಸ್ತಾ ಇದೆ. ದೇವಾಲಯ ಒಡೆಯಲೂ ಸರ್ಕಾರವೇ ಕಾರಣ, ಜನರ ದಾರಿ ತಪ್ಪಿಸಲು ತಮ್ಮದೇ ಅಂಗಸಂಸ್ಥೆಯ ಮೂಲಕ ಪ್ರತಿಭಟಿಸ್ತಾ ಇದೆ ಅಂತ ಎಚ್ ಡಿ ಕೆ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ ಕಾರ್ಯಾಚರಣೆ ನಿಲ್ಲಿಸಬಹುದಿತ್ತು ಅಂತ ಕುಟುಕಿದ್ದಾರೆ ಎಚ್ ಡಿ ಕೆ. ಬಿಜೆಪಿ ಅದರ ಅಂಗಸಂಸ್ಥೆಗಳ ವಿಮುಖ ನೀತಿ ಬಯಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಮೇಲ್ಮನವಿ ಸಲ್ಲಿಸಬಹುದಿತ್ತು. ಪ್ರಚಾರಕ್ಕಾಗಿ ಇಂತಹ ಘಟನೆಗಳನ್ನು ಬಳಸಿಕೊಳ್ಳಬೇಕಿಲ್ಲ ಅಂತ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ವಾಗ್ದಾಳಿ ನಡೆಸಿದ. ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದಲ್ಲ. ಈಗ ಒಂದು ಕಡೆ ಜಿಲ್ಲಾಡಳಿತದಿಂದ ಧಾರ್ಮಿಕ ಸ್ಥಳಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದು ದೇವಸ್ಥಾನಗಳನ್ನು, ಮತ್ತೊಂದು ಕಡೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಕ್ಕಂಥ ಹಿಂದೂ ಜಾಗರಣ ಸಮಿತಿ ಅಂತಕ್ಕಂಥದ್ದು, ಅದು ಒಂದು ಬಿ ಜೆ ಪಿಯ ಅಂಗವೇ, ಬಿ ಜೆ ಪಿಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಒಂದು ಮತ್ತೊಂದು ಅಂಗ ಏನಿದೆ ಅವ್ರ ಕಡೆಯಿಂದ ಏನು ಬೀದಿಲಿ ಸ್ಟ್ರೈಕ್ ಮಾಡಿಸ್ತಕ್ಕೆ ಹೊರಟಿದ್ದಾರೆ ಪ್ರತಿಭಟನೆ. ಸರ್ಕಾರ ಒಂದು ಸೆಕೆಂಡಲ್ಲಿ ನಿಲ್ಲಿಸ್ಲಿಕ್ಕೆ ಅವಕಾಶ ಇತ್ತು. ಅಧಿಕಾರಿಗಳು ಸರ್ಕಾರದ ಸುಪರ್ದಲ್ಲಿರೋರು. ಜನತೆ ಇವತ್ತು ತಿಳ್ಕೋಬೇಕಾಗ್ತದೆ, ಯಾವ ಒಂದು ಬಿ ಜೆ ಪಿಯ ಪಕ್ಷ ಹಿಂದುತ್ವದ ಹೆಸರಿನಲ್ಲಿ ದೇಶವನ್ನು ಸಂಪೂರ್ಣ ಆವರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದೇ ಪಕ್ಷದ ಆಳ್ತ ಇರತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಹಿಂದೂ ದೇವಾಲಯಗಳನ್ನು ಒಡೆದಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಬಿ ಜೆ ಪಿಯ ಸರ್ಕಾರ. ತೀರ್ಪುಗಳೇನೇ ಬರಲಿ, ಏನೀಗ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಇಲ್ಲ ಹೈಕೋರ್ಟ್ನಲ್ಲಿ ಬಂದಂಥ ತೀರ್ಪುಗಳನ್ನೆಲ್ಲ ಏನು ತರಾತುರಿಲಿ ರಾತ್ರೋರಾತ್ರಿ ಇವತ್ತು ಆ ನಾನಾ ರೀತಿಯಲ್ಲಿ ಆ ಹಿಂದೂ ದೇವಾಲಯಗಳ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಸರ್ಕಾರದಲ್ಲಿ ಏನಿತ್ತು ಅದನ್ನು ಇವತ್ತು ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಇವತ್ತು ದೇವಸ್ಥಾನ ಒಡೆಯತಕ್ಕಂಥದ್ದಕ್ಕೂ ಅವರೇ ಕಾರಣ ಸರ್ಕಾರವೇ. ಈಗ ಆ ಒಂದು ಬಿ ಜೆ ಪಿ ಪಕ್ಷದ ಅಂಗಪಕ್ಷಗಳ ಮುಖಾಂತರ ಪ್ರತಿಭಟನೆ ನಡೆಸ್ತಕ್ಕಂಥದ್ದೇನಿದೆ ಜನತೆಯನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ವಿಷಯದಲ್ಲಿ ಒಂದು ಭಾವನಾತ್ಮಕವಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವರ ಅಂಗಸಂಸ್ಥೆಗಳು ಇವತ್ತು ಆ ರಕ್ಷಣೆ ಪಡೆಯತಕ್ಕಂಥ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಇವರ ದ್ವಿಮುಖ ನೀತಿಗಳಿದೆ. ಅದರಿಂದ ತಕ್ಷಣ ಸರ್ಕಾರ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಮೇಲ್ಮನವಿ ಸಲ್ಲಿಸಿ ಇವತ್ತು ಈ ರೀತಿಯ ತೀರ್ಮಾನಗಳ ಬಗ್ಗೆ ಸ್ವೇಚ್ಛಾಚಾರವಾಗಿ ಈಗಾಗಲೇ ಈ ಒಂದು ರೀತಿಯ ಒಂದು ರಾಜಕೀಯದ ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಯಾರೇ ಇರಲಿ ಇವತ್ತು ಬರೀ ಪ್ರಚಾರಕ್ಕೆ ಘಟನೆ ಇದನ್ನು ಇಂಥ ಘಟನೆಯನ್ನು ಉಪಯೋಗ ಮಾಡ್ಕೊಳ್ಳೋದಲ್ಲ, ಆಗಿರ್ತಕ್ಕಂಥ ಅನಾಹುತ ಏನಿದೆ ಇದನ್ನು ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.